ತಂದಿದ್ದ ಕಾಯ್ದ್ರಿ ಎಲ್ರಿಗೂ ನನ್ನ ಧನ್ಯವಾದಗಳು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮಾ ತಸ್ಮೈ ಶ್ರೀ ಗುರವೇ ನಮಃ. ಸಭೆಗೆ ನನ್ನ ವಂದನೆ. ಇಂದು ನಮ್ಮ ಜೀವನಜ್ಯೋತಿ ವಿದ್ಯಾಲಯದಿಂದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸುತ್ತಿದ್ದೇವೆ. ಇದಕ್ಕೆ ತಮ್ಮೆಲ್ಲರಿಗೂ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ಶಾರದಾ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಶಾರದಾ ಸ್ತುತಿಯನ್ನು ಮನೀಷಾ ಅವರು ಹಾಡ್ತಾರೆ ಇವಾಗ. ತುಷಾರ ಹಾರ ಧವಲ ಯಾ ಶುಭ್ರ ವಸ್ತಾನ್ವೃತ ಬ್ರಹ್ಮಚ್ಯುತ ಶಂ
ಶಂಕರ ಪ್ರಭುತಿ ನೃತ್ಯ ಕಾರ್ಯಕ್ರಮ ಇದೆ. ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರ ಪಡೆದಿಂದಲೇ ಸರ್ವ ವಿಘ್ನಗಳನ್ನು ನಾಶ ಮಾಡುವ ಶಕ್ತಿ ಶಿವನಲ್ಲಿದೆ. ಶಿವಶಿವ ಎಂದರೆ ಭಯವಿಲ್ಲ. ಇಂತಹ ಶಿವನನ್ನು ಆರಾಧಿಸಿದವರು ಯಾರು? ನಿರ್ಗುಣ, ನಿರಾಕಾರ, ನಿರ್ಭಯ ಶಿವನ ಈ ಸುಂದರವಾದ ನೃತ್ಯವನ್ನು ಈಗ ನಾವು ನೋಡಿ ಬರೋಣ. ಅವರಿಗೆ ದೊಡ್ಡ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ. Thank you.
ನಮ್ಮ ಕನ್ನಡ ನಾಡು ಸಂಸ್ಕೃತಿ, ಭಾಷೆ, ಖನಿಜ ಸಂಪತ್ತು, ಜಲಸಂಪತ್ತು, ಹವಾಮಾನ ಎಲ್ಲದರಿಂದಲೂ ಸಂಪತ್ಭರಿತವಾಗಿದ್ದು ಇಡೀ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದಿಸಿದ ಹೆಮ್ಮೆ ಈ ನಾಡಿಗಿದೆ. ಇದನ್ನು ಅನೇಕ ಕವಿಪುಂಗವರು ಹಾಡಿ ಹೊಗಳಿರುವುದು ಎಲ್ಲರಿಗೂ ತಿಳಿದ ವಿಷಯ. ಅದರಲ್ಲಿ ಶ್ರೀ ಕೆ ಎಸ್ ನಿಸಾರ್ ಅಹಮದ್ ಅವರು ಈ ನಾಡಗೀತೆಯನ್ನು ಹಾಡಿದ್ದಾರೆ, ಅದೇ ಜೋಗದ ಸಿರಿ ಬೆಳಕಿನಲ್ಲಿ. ಅದನ್ನು ಹಾಡಲು ನಮ್ಮ ಶಾಲಾ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಚಪ್ಪಾಳೆ ಮೂಲಕ ಸ್ವಾಗತಿಸಿ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಒತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿ ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಹೋಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಒತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ, ಸದ್ವಿಕಾಶ ಶೀಲ ನುಡಿಯ ಲೋಕಾವೃತ ಸೀಮೆಯೇ. ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ, ಸದ್ವಿಕಾಶ ಶೀಲ ನುಡಿಯ ಲೋಕಾವೃತ ಸೀಮೆಯೇ. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಮೇಘನಾಯಿಂದ ಸ್ವಾಗತ ಭಾಷಣವನ್ನು ಇವಾಗ ನಿರೀಕ್ಷಿಸಿ. ಜೀವನ್ ಜ್ಯೋತಿ ವಿದ್ಯಾಲಯ, ಕನ್ಸಿಡರ್ ಇಟ್ ಅ ಗ್ರೇಟ್ ಪ್ರಿವಿಲೇಜ್ ಟು ಪೋಸ್ ದಿ ವೆಲ್ಕಮ್ ಅಡ್ರೆಸ್. ಐ ಎಕ್ಸ್ಟೆಂಡ್ ಅ ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಚೀಫ್ ಗೆಸ್ಟ್ ಮುನಿಸ್ವಾಮಿ ಗೌಡ್ರು, ಎಕ್ಸ್ ಕೌನ್ಸಿಲರ್. Now I extend heartily welcome to our chief guest, Reliable Education Society Secretary and Principal, Saida Ma'am. We are indeed to have your honor, ma'am. Now I extend heartily welcome to our chief guest, Mr. Ram Rao, BL retired person. We are indeed to have your honor, sir. I also welcome all our teachers and staffs. The agriculture revolution put most of ancestors. What worth it to do this with free time? Well, sing and dance, of course. At this juncture, I would like to welcome the parents of Jeevan Jyoti Vidyalaya, Matikere, who gave constant support and encouragement the seed of talent to sprout, to have young and healthy sapling standing behind the curtain eagerly waiting to open. It opens and frees the hall packed with audiences. The spotlights look like twinkling stars on new moon day. The audience are waiting for new spectacle night. So welcome, ladies and gentlemen. Thank you. ಮುಖ್ಯ ಅತಿಥಿಗಳು ನಮ್ಮೆಲ್ಲರನ್ನು ಕುರಿತು ಭಾಷಣ ಮಾಡಿ ನಮಗೆಲ್ಲ ಆಶೀರ್ವದಿಸಲಿ ಅಂತ ಕೋರ್ತಾ ಇದ್ದೀನಿ. ಎಲ್ಲ ಮಕ್ಕಳ ತಂದೆ ತಾಯಂದರಿಗೂ, ಮಕ್ಕಳ ಪೋಷಕರಿಗೂ, ಶಾಲಾ ಅಧಿಕಾರಿಗಳಿಗೂ ಹಾಗೂ ನಮ್ಮ ಮೇಡಮ್ನವ್ರು ಬಂದಿದ್ದಾರೆ, ಹಳೆ ಸ್ಕೂಲ್ ನಡೆಸತಕ್ಕಂಥ ಮೇಡಮ್ನವರು, ಎಲ್ಲರಿಗೂ ಆ ಭಗವಂತ ಆರೋಗ್ಯ ಕೊರಲಿ ಅಂತ ಕಳ್ಕೊತೀನಿ. ನಾನು ನನಗೊಂದು ಕೊರತೆ ಕಂಡು ಬಂತಿಲ್ಲಿ, ಮಕ್ಕಳು ಕನ್ನಡದ ಬಗ್ಗೆ ಎಲ್ಲ ಕನ್ನಡದ ವಿವರಗಳನ್ನು ಹರಿಸ್ಬಿಡಿದ್ರು, ಆದರೆ ನಿಮ್ಮ ಪಠ ಮಾತ್ರ ಕನ್ನಡದಲ್ಲೇ ಇದೆ, ಇಂಗ್ಲೀಷಲ್ಲೇ ಇದೆ. ದಯಮಾಡಿ ಕನ್ನಡ ನಾಡಿನಲ್ಲಿ ನಾವು ಕನ್ನಡವನ್ನು ಕಲಿಯೋಕೆ ಬಂದಿರತಕ್ಕಂಥವರು, ನಮ್ಮ ಕನ್ನಡ ನಾಡನ್ನು ನೀವು ಮಾಡಿ ಇಂಗ್ಲೀಷಲ್ಲೇ ಬೋರ್ಡ್ ಬರೀರಿ ಬೇಡ ಅಂತ ಹೇಳೋದಿಲ್ಲ, ಕನ್ನಡವನ್ನು ಗುರುತಿಸಿ ದಯಮಾಡಿ. ಹಾಗೂ ಮಕ್ಕಳೇ, ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ನೀವೆಲ್ಲ, ತುಂಬ ಖುಷಿಯಾಗುತ್ತೆ. ಈಗ ಈಶ್ವರ ಧ್ಯಾನ ಮಾಡಿದ್ರಿ, ನಿತ್ಯೋತ್ಸವನ ಹಾಡಿದ್ರಿ, ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀರಿ ನೀವು. ನಾನು ಜಾಸ್ತಿ ಇವತ್ತು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ನಮಗೆ ವಿದ್ಯೆ ಅನ್ನೋದು ಅತಿ ಮುಖ್ಯವಾದ ಕಸುಬು. ನಂಬಿವಾಗ ನಾವೇನೇ ಕಸುಬು ಮಾಡಲಿಕ್ಕೂ ವಿದ್ಯೆ ಇರಬೇಕು. ವಿದ್ಯೆ ಇಲ್ಲ ಅಂತಂದರೆ ಎಲ್ಲಿ ಬದುಕಲು ಸಾಧ್ಯವಾಗೋದಿಲ್ಲ ಆ ಮಟ್ಟಿಗೆ ಬಂದಿದ್ದೀವಿ ನಾವು. ವಿದ್ಯೆ ಒಂದಿದ್ದರೆ ಎಲ್ಲಿ ಬೇಕಾದರೂ ಬದುಕ್ಬೋದು ನಾವು, ಯಾವ ದೇಶದಲ್ಲಿ ಬೇಕಾದ್ರೂ ನಾವು ಜೀವನ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಮಕ್ಕಳ. ಅದೇ ರೀತಿ ನಾವುಗಳು ಹೆತ್ತಂಥ ಮಕ್ಕಳನ್ನ ವಿದ್ಯೆ ಕೊಟ್ಟು ಕಾಪಾಡೋದು ಕಾರ್ಯಕ್ರಮ ನಾವು ಹಮ್ಕೋಬೇಕು. ನಾವೆಲ್ಲ ಇವಾಗ ಬರೀ ಇಂಗ್ಲೀಷ್ ವ್ಯಾಮೋಹಕ್ಕೆ ಬಂದುಬಿಡ್ತೀವಿ ನಾವೆಲ್ಲ, ಏನು ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಇಂಗ್ಲೀಷ್ ಕಲಿಬೇಕು, ನಮ್ಮ ಮಕ್ಕಳು